Today, let us discuss about actinoids. In our last videos, we discussed about lanthanoids. You all know, F-block elements are kept separately in the periodic table. F-block elements in the periodic table only separate are kept. Two rows in the F-block elements. Adarli first row in the that is lanthanoids. Second row ಏನಿದೆ that is actinoids. ನಾನು last videoದಲ್ಲಿ discussion ಮಾಡಿದ್ದೆ lanthanoids ಏನಿದೆ that is atomic number 58 to 71. ನಿಮಗೆ what are lanthanoids ಅಂತಂದ್ರೆ the row which contains atomic number 58 to 71 that is lanthanoids. Actinoids ಅಂದ್ರೆ it belongs to 5F series. Remember lanthanoids 4F ಗೆ ಸೇರುತ್ತೆ, actinoids 5F series ಗೆ ಸೇರುತ್ತೆ. Here atomic number 89 to 103, atomic number 89 ಇಂದ 103 ವರೆಗೂ ನಾವು ಏನಂತ ಕರೀತೀವಿ actinoids ಅಂತ ಕರೀತೀವಿ. First element of the actinoids is actinium. ನೋಡಿ actinium ನ 14 elements form ಆಗುತ್ತೆ. Actually ಇಲ್ಲಿ actinoids ಅಲ್ಲಿ 15 elements ಇದೆ. ಎಷ್ಟು ಎಲಿಮೆಂಟ್ಸ್ ಇದೆ? 15 ಎಲಿಮೆಂಟ್ಸ್ ಇದೆ. ಅದರಲ್ಲಿ ಆಕ್ಟೀನಿಯಂ ಫಸ್ಟ್ ಎಲಿಮೆಂಟ್ ಆಕ್ಟೀನಿಯಂ ಏನಿದೆ ಆ ಆಕ್ಟೀನಿಯಂ ಅನ್ನ 14 ಎಲಿಮೆಂಟ್ಸ್ ಫಾಲೋ ಮಾಡುತ್ತೆ. ಅದೆಲ್ಲಕ್ಕೂ ನಾವು ಏನಂತ ಕರಿತೀವಿ ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ರಿಮೆಂಬರ್ ಮೆಜಾರಿಟಿ ಆಫ್ ದ ಎಲಿಮೆಂಟ್ಸ್ ಇನ್ ಆಕ್ಟಿನಾಯ್ಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂಡ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್. ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅಂತ ಅದು ಕರಿಬಹುದು ಅಥವಾ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತ ನಾವು ಕರಿಬಹುದು. ರೈಟ್, ಸೊ ಈಗ ಆಕ್ಟಿನಾಯ್ಡ್ಸ್ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂತು ಅಂತ ತಿಳ್ಕೊಳ್ತೀನಿ. ಈಗ ಬರೋಣ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಟಿನಾಯ್ಡ್ಸ್. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಟಿನಾಯ್ಡ್ಸ್ ಈಸ್ ರೆಡ್ ಆನ್ ಎನ್ ಮೈನಸ್ ಟು ಎಫ್ 1 to 14. ನಿಮಗೆ ಎನ್ ಮೈನಸ್ ಟು ಕಡೆ ಬೇಕಾದ್ರೆ ಸ್ಪೆಷಲಿ ಆಕ್ಟಿನಾಯ್ಡ್ಸ್ ಆಗಿರೋದ್ರಿಂದ ನೀವು 5F ಅಂತ ಬೇಕಾದ್ರೆ ಕೊಡ್ಬೋದು. ನೋ ಪ್ರಾಬ್ಲಮ್. 5F 1 to 14. ಇಲ್ಲಿ 5 ಅಂತ ಪರ್ಟಿಕ್ಯುಲರ್ ಆಗಿ ಬರ್ತಿರೋದ್ರಿಂದ ಇಲ್ಲಿ 6 ಅಂತ ಬರ್ಕೋಬಹುದು. 6D 0 to 2. ಎನ್ ಎಸ್ ಟು ಕಡೆ 7S2 ಅಂತ ಬರ್ಬೋದು. ರೈಟ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಟಿನಾಯ್ಡ್ಸ್ ಇಸ್ ರೆಡ್ ಆನ್. ರೆಡ್ ಆನ್ ಈಸ್ ಎ ನೋಬಲ್ ಗ್ಯಾಸ್. 5F 1 to 14, 6D 0 to 1, 7S2. ರೈಟ್, ಸೊ ದಿಸ್ ಈಸ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಟಿನಾಯ್ಡ್ಸ್. ಯೂಶುವಲಿ ಆಕ್ಟಿನಾಯ್ಡ್ಸ್ ಹ್ಯಾವ್ ಇರ್ರೆಗ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಕ್ಟಿನಾಯ್ಡ್ಸ್ ಗೆ ಇರ್ರೆಗ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಸೊ ಹಾಗಾಗಿ ನಾನು ಕೆಲವೊಂದು ತೋರಿಸಿದೀನಿ, ಅದರಲ್ಲಿ ಇಂಪಾರ್ಟೆಂಟ್ ಆಗಿದೆ ಅದನ್ನು ಮಾತ್ರ ನೀವು ನೆನಪಿಟ್ಕೋಬೇಕು. ಈಗ ಫಸ್ಟ್ ನೋಡೋಣ ಆಕ್ಟಿನಿಯಂ. ಅಟೋಮಿಕ್ ನಂಬರ್ 89 ಆಕ್ಟಿನಿಯಂ ಇದೆ. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ರೆಡ್ ಆನ್, 5F0, 6D1, 7S2. ನೋಡ್ರಿ ಇಲ್ಲಿ ಎಫ್ ಗೆ ಎಲೆಕ್ಟ್ರಾನ್ ಎಂಟರ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಬರ್ತೀನಿ, ಕೋರಿಯಂ. ಅಟೋಮಿಕ್ ನಂಬರ್ 90 ಇದೆ, ರೆಡ್ ಆನ್, 5F0, 6D2, 7S2. ಈವನ್ ದೋ ಆಕ್ಟಿನಿಯಂ ಅಂಡ್ ಕೋರಿಯಂ ಆರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಗೆ ಎಲೆಕ್ಟ್ರಾನ್ಸ್ ಎಂಟರ್ ಆಗಿಲ್ಲ. ರೈಟ್, ಎಲೆಕ್ಟ್ರಾನ್ಸ್ ಎಲ್ಲಿ ಎಂಟರ್ ಆಗಿದೆ? ಡಿ ಗೆ ಎಂಟರ್ ಆಗಿದೆ. ಇದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ಹಿಯರ್ ಇನ್ ಕೇಸ್ ಆಫ್ ಆಕ್ಟಿನಾಯ್ಡ್ಸ್ ಇಟ್ ಹ್ಯಾಸ್ ಇರ್ರೆಗ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿದೆ? ಇರ್ರೆಗ್ಯುಲರ್ ಆಗಿದೆ. ನೆಕ್ಸ್ಟ್ ಬರ್ತೀನಿ ನಾನು ಪ್ರೊಟಾಕ್ಟಿನಿಯಂ. ಪಿ ಎ ಅಂತಂದ್ರೆ ಪ್ರೊಟಾಕ್ಟಿನಿಯಂ ಅಂತ. ಅಟೋಮಿಕ್ ನಂಬರ್ 91, ರೆಡ್ ಆನ್, 5F2. ನೋಡಿ ಒಂದೇ ಸರ್ತಿ ಏನಾಗಿದೆ, ಎರಡು ಎಲೆಕ್ಟ್ರಾನ್ 5F ಗೆ ಬಂದ್ಬಿಟ್ಟಿದೆ. 2 ಎಲೆಕ್ಟ್ರಾನ್ ಎಂಟರ್ಸ್ 5F ಅಂಡ್ 1 ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್ ಇನ್ 6D1, 7S2. ರೈಟ್, ನೆಕ್ಸ್ಟ್ ಬರ್ತೀನಿ ನಾನು ಯುರೇನಿಯಂ. ಅಟೋಮಿಕ್ ನಂಬರ್ 92, ರೆಡ್ ಆನ್, 5F3, 6D1, 7S2. ಇದು ಇರ್ರೆಗ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದು ನೀವು ಅಷ್ಟು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಬರ್ತೀನಿ ನಾನು ಅಮರೇಶಿಯಂ. ಏನ್ ಇಸ್ ನಥಿಂಗ್ ಬಟ್ ಅಮರೇಶಿಯಂ ಅಂತ. ಅಟೋಮಿಕ್ ನಂಬರ್ 95. ಇದನ್ನ ನೆನಪಿಟ್ಕೋಬೇಕು. ಯಾಕೆ ಇದನ್ನ
ನೆನಪಿಟ್ಕೊಬೇಕು ನೋಡಿ ಅಮರೇಶಿಯಂ ಅಟೋಮಿಕ್ ನಂಬರ್ 95 ರೆಡಾನ್ 5F7 ಕಾನ್ಫಿಗರೇಷನ್ 5F7 ಕಾನ್ಫಿಗರೇಷನ್ ಇದೆ 5F7 ಇತ್ತು ಅಂತಂದ್ರೆ ಎಕ್ಸಾಕ್ಟ್ಲಿ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್ ಎಕ್ಸಾಕ್ಟ್ಲಿ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್ ಇತ್ತು ಅಂದ್ರೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಹಾಗಾಗಿ ನೀವು ಅಮರೇಶಿಯಂ ಅನ್ನು ನೆನಪಿಟ್ಕೊಬೇಕು 5F7 ಇದೆ 6D0 7S2 ನೆಕ್ಸ್ಟ್ ಬರ್ತೀನಿ ನಾನು ಕ್ಯೂರಿಯಂ Cu is nothing but curium. Curium atomic number 96. Redon 5F7. Look at the electronic concentration 5F7 is 61 7S2. That is americium, curium. This is the name of the name. Right? Next part is nobelium. NO is nothing but nobelium. It is man-made. 102 atomic number is 102. What is the electronic configuration redon? 5F14. 14. 5F14 and they do completely filled electronic configuration. Completely filled electronic configuration in the new nobelium. Right? What is 5F14 60 7S2 in it. Hagagi, you remember nobelium. Next, lawrencium. Lawrencium is the last element of actinides. Atomic number 103. It has electronic configuration redon 5F14 61 7S2. Half filled element, completely filled element. ಈ ನಾಲ್ಕನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. First element actinide, actinium, thorium, ಚೆನ್ನಾಗಿ ನೆನಪಿಟ್ಕೊಳ್ಳಿ. So this is all about the electronic configuration of actinides. Next move on to atomic and ionic radii. Now let us discuss about the atomic and ionic radii of actinides. Already we discussed in the lanthanides that the steady decrease in atomic radii of lanthanide series is called lanthanide contraction. But lanthanides are not the steady decrease or gradual decrease, continuous decrease of the atomic size. Adeta actinides are put on, there is a continuous decrease in atomic size of actinides, continuous or gradual decrease agutte, right? As the atomic number increases, continuously atomic size and ionic size of actinides decreases, and it is called actinoid contraction. Lanthanide contraction hage idiyo ade riti actinoid contraction kuda nu ide. Nodi definition anna note maadkondri. The steady decrease in atomic size of actinoids as the atomic number increases is called actinoid contraction. Adana navu actinoid contraction anta karithivi. Listen, one more very important decrease. Steady decrease in atomic size of actinoids as the atomic number increases. As the atomic number increases is called actinoid contraction. One more very important thing. In case of lanthanides, 4F series shows shielding effect or screening effect. 4F series is shielding effect also. But 5F series is 4F shielding effect. Poor shielding effect also. As compared to 4F, 5F series shows very very poor shielding effect. Remember. So, atomic size is gradual or continuous decrease. Remember. So, next move on to oxidation state of actinides. Actinides oxidation state under the it shows a variable oxidation state. Variable oxidation state goes to the nona. It shows +2, +3, +4, +5, +6, +7 oxidation states. In that +3 oxidation state is common. Nimige examination alli question kelthare one marks ge, which is the common oxidation state
So common oxidation state in actinides is plus 3. 1 marks ke very important question. Then bit quadri. So idalli plus 7 oxidation state idala. Idu erdu metals anta tosutu. Plus 7 oxidation state is shown by two metals. One is neptunium and another one is plutonium. Right? Neptunium matte plutonium erdu metals enide. Adu nimge plus 7 oxidation state anna tosutte. Hagagi chanagi nenpittukolli. Illi one more very important thing. Lanthanides plus 2 plus 3 plus 4 oxidation states aste torustaru. But actinides it is showing so many oxidation numbers, various oxidation numbers. Tumba jaasti oxidation number torustare as compared to lanthanides. Why antandre here in case of actinides 5d 5f 6d 7s has a comparable energies really lanthanides bari plus 2 plus 3 plus 4 oxidation number aste torustu adare actinides plus 2 plus 3 plus 4 plus 5 plus 6 plus 7 oxidation number torustu why anta 1 marks question barutte very very important because due to comparable energies of 5f 6d and 7s orbitals anta bari comparable energies andre they all have nearly same energies irodinda illi more number of oxidation states anna navu observe maadabodu illi in case of actinides godaita so this is all about atomic and anionic as well as oxidation state of actinides.